ಅಂತೋ ಎಲ್ಲ ಸಾಂಗವಾಗಿ ನಡೆಯಿತು ನಾನು ಅನ್ಕೊಂಡಾಗ ನಡೆದೇ ಇದ್ರು ಚೆನ್ನಾಗಿ ನಡೆಯಿತು ಅನ್ನೋದಕ್ಕೆ ಏನು ಅಡ್ಡಿ ಇಲ್ಲ ನೋಡಿ ನನಗೆ ಇರೋಳು ಒಬ್ಬಳೆ ಮಗಳು ಅದ್ದೂರಿಯಾಗಿ ಮದುವೆ ಮಾಡಬೇಕು ಹಾಗೆ ಹೀಗೆ ಅಂತ ಏನೇನೋ ಅನ್ಕೊಂಡಿದ್ದೆ ನಾನು ಏನು ಮಾಡೋದು ವರದೇಗೌಡರೇ ಮುಂದಕ್ಕೆ ಬೇಕಾದಷ್ಟು ಸಂದರ್ಭಗಳು ಸಿಗುತ್ತೆ ಆಗ ನೀವು ಅನ್ಕೊಂಡ ಹಾಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಮಾಡಿ ಮುಗಿಸೋಣ ನಮ್ಮವರನ್ನೆಲ್ಲ ಕರೆದು ಬೀಗ್ರೂಟ ಹಾಕ್ಸೋದು ಬೇಡವೇ ಈಗಾಗಲೇ ನಮ್ಮವರೆಲ್ಲ ವರದ ಮದುವೆ ಕರೆದಿಲ್ಲ ಅಂತ ಸಿಟ್ ಮಾಡ್ಕೊಂಡಿರ್ತಾರೆ ನಮ್ಮ ನೆಂಟಿಸ್ತರು ಸಂಬಂಧಿಕರನ್ನು ಕೋಪ ಮಾಡ್ಕೊಂಡಿದ್ದಾರೆ ಅವರಿಗೂ ಊಟ ಹಾಕಿಸಬೇಕು ನೋಡಿ ಇನ್ನೊಂದು ವಾರ ಕಳೀಲಿ ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು ಅಮ್ಮ ಯಾವದರೂ ಒಂದು ಪೂಜೆನೋ ಹೋಮನೋ ಅಂತ ಇಟ್ಕೊಂಡು ಎಲ್ಲರನ್ನು ಕರೆದು ಎಲ್ಲ ಒಟ್ಟಿಗೆ ಊಟ ಮಾಡಬಹುದಲ್ಲ ಹಾ ಅದನ್ನೆಲ್ಲ ಮುಂದೆ ಮಾಡೋಣ ಅದು ಇದ್ದದ್ದೆ ಅದಕ್ಕೆ ಈ ಶಾಸ್ತ್ರ ಯಾಕೆ ಮುಂದಕ್ಕೆ ಹಾಕಬೇಕು ಹೇಳಿ ಸದ್ಯಕ್ಕೆ ಇದನ್ನು ಮಾಡಿ ಮುಗಿಸ್ಬಿಡೋಣ ಖಂಡಿತವಾಗಲೂ ಬೇಡ ವರದೇಗೌಡರೆ ಕಾಂತಿ ಇಲ್ಲಿ ಯಾಕೆ ನಿಂತಿದ್ಯಾ ಒಳಗೆ ಬಾ ಸುಮ್ಮನೆ ನಿಂತಿದ್ದೆಕ್ಕ ನೀವು ಹೋಗಿ ನಾನು ಆಮೇಲೆ ಬರ್ತೀನಿ ನೀನು ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಈಗ ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ನೋಡು ನನ್ನ ಮಾತು ಕೇಳು ನೀನು ಈಗಲೇ ಹೋಗಿ ನಾನೇ ಮಂಜುನಾಥನ ನಿಜವಾದ ಹೆಂಡತಿ ಅಂತ ಹೇಳು ಹೋಗು ಕಾಂತಿ ಅದೇನಾಗುತ್ತೋ ಆಗಲಿ ಇಂಥ ಕಳೆನ ಮೊಳಕೆನೆಲ್ಲ ಚೂಟ್ ಹಾಕಬೇಕು ನಡಿ ನೀವು ಯಾಕೆ ಏಳು ಮುಖ ನೋಡಿದ ತಕ್ಷಣ ಎದ್ದಿಸ್ಕೊಂಡ್ರಿ ಕೆಲಸದವ್ರಿಗೆಲ್ಲ ಇಷ್ಟೊಂದು ಮರ್ಯಾದೆ ಕೊಡಬಾರ್ದು ಏಯ್ ನೀನ್ ಯಾಕೆ ಇಲ್ಲಿಗೆ ಬಂದೆ ಇಷ್ಟೊತ್ತಿಗೆಲ್ಲ ಇಲ್ಲಿಗೆ ಬರಬಾರ್ದು ಅನ್ನೋ ಪ್ರಜ್ಞೆ ಇಲ್ವಾ ನಿಮ್ಗೆ ಕತ್ತೆ ಸರಿ ಆಚೆ ರೀ ಮನೆ ಕೆಲಸದವ್ರಿಗೆಲ್ಲ ಇಷ್ಟೊಂದು ತಲೆಗೆ ಕೊಟ್ಟಿದ್ದೀರಲ್ಲ ಬುದ್ಧಿ ಇಲ್ವಾ ನಿಮ್ಗೆ ಯಾಕ್ರಿ ನಾಲ್ಗೆ ಹೊರಡ್ತಾ ಇಲ್ವಾ ಮಾತಾಡೋದಕ್ಕೆ ನಾಚಿಕೆ ಆಗ್ತಿದ್ಯಾ ಇಂಥ ಕೆಲಸ ಮಾಡಿದ್ಮೇಲೆ ನಾಚಿಕೆ ಆಗ್ಲೇಬೇಕು ನಾನು ಇವ್ರ ಹೆಂಡತಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ ನಿನ್ ತರ ಕದ್ದು ಮುಚ್ಚಿ ಯಾವುದೋ ಆಫೀಸ್ ಅಲ್ಲಿ ಸೈನ್ ಹಾಕಿ ಮದುವೆ ಆದೋಳಲ್ಲ ಶಾಶ್ವತವಾಗಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ರೀ ನಾವಿಬ್ರು ಸಪ್ತಪದಿ ತುಳ್ದಿಲ್ವಾ ಹೇಳ್ರಿ ಇವಳಿಗೆ ನಾನಿಲ್ಲಿರೋದಿಲ್ಲ ನಾನ್ ಬರ್ತಿರಲ್ಲ ನಾನ್ ಸಾಯ್ತೀನಿ ನಿಮ್ ಹೆಸರು ಬರ್ದೇ ಸಾಯ್ತೀನಿ ನೀ ನನ್ ಜೀವನ ಹಾಳು ಮಾಡಿದ್ದೆ ಅಲ್ವಾ ನಾನು ನಿಮ್ ಜೀವನ ಹಾಳು ಮಾಡ್ತೀನಿ ನರಕ ಮಾಡ್ತೀನಿ ಮಾಡೇ ಮಾಡ್ತೀನಿ ಐಶ್ವರ್ಯ ನಿಂತ್ಕೋ ಐಶ್ವರ್ಯ ನಿಮ್ ಹೆಸರು ಬರ್ದೇ ಸಾಯ್ತೀನಿ ನೀ ನನ್ ಜೀವನ ಹಾಳು ಮಾಡಿದ್ದೆ ಅಲ್ವಾ ನಾನು ನಿಮ್ ಜೀವನ ಹಾಳು ಮಾಡ್ತೀನಿ ಏನೇ ಮಾಡ್ತಿದ್ಯ ಅಲ್ಲಿ ನಡಿ ನಡಿಯೇ ಯಾರೇ ಹೇಳಿದ್ರು ಯಾರೇ ಕೇಳಿದ್ರು ನೀನು ಮಂಜುನಾಥನ್ ಹೆಂಡತಿ ಅಂತ ಹೇಳಬಾರ್ದು ಒಪ್ಕೋಬಾರ್ದು ಸರಿ ಏನ್ ಮಾಡ್ತೀಯ ನಾನು ಹೇಳಿದ ಅರ್ಥ ಆಗ್ತಿದ್ಯಾ ಇಲ್ಲ ಮೌರ್ಯ ನಾನು ಯಾರಿಗೂ ಹೇಳಲ್ಲ ನಿನ್ ಹೇಗ್ ನಂಬೋದು ಅವತ್ತೊಂದಿನ ಸತ್ಯ ಹೇಳಿ ಮಂಜು ಮದುವೆನ ತಪ್ಪಿಸ್ದವ್ ನೀನ್ತಾನೆ ಅದಕ್ಕೆ ನೀನು ನನಗೊಂದು ಮಾತು ಕೊಡಬೇಕು ಯಾವತ್ತು ನೀನಾಗೆ ನಾನು ಮಂಜುನಾಥನ್ ಹೆಂಡತಿ ಅಂತ ಹೇಳ್ಕೋಬಾರ್ದು ಯಾಕೆ ಹಾಗೆ ನೋಡ್ತಿದ್ದೀರಾ ಯಾವತ್ತು ನೋಡದೇ ಇರೋ ತರ ಏನಿಲ್ಲ ಹಾಗೆ ನೋಡಬೇಡಿ ನಂಗೆ ನಾಚಿಕೆ ಆಗುತ್ತೆ ನಿಮಿಷ ನೀವರ್ದ ಕುಡಿದು ನನ್ನ ಕರ್ದ ಕೊಡಿ